ಲೋಕಸಭೆ ಚುನಾವಣೆ ನಂತರ ಮಂಡ್ಯದಲ್ಲಿ ಹೊಸ ರೀತಿಯಾದ ರಾಜಕೀಯ ಶುರುವಾಗಿದೆ. ಮಂಡ್ಯದಲ್ಲಿ ಜನತಾ ದರ್ಶನ ಪಾಲಿಟಿಕ್ಸ್ ಶುರುವಾಗಿದೆ. ಮೊದಲೆಲ್ಲ ಜನಪ್ರತಿನಿಧಿಗಳ ದರ್ಶನ ಆಗಬೇಕು ಅಂತ ಅಂದ್ರೆ ಕ್ಷೇತ್ರದ ಜನ ಕಾಯ್ಕೊಂಡಿರಬೇಕಾಗಿತ್ತು. ಆದ್ರೆ ಈಗ ಹಾಗಲ್ಲ, ಇಲ್ಲಿ ಜನನಾಯಕರೇ ಜನರ ಬಳಿ ಬರ್ತಾ ಇದ್ದಾರೆ, ದರ್ಶನ ಕೊಡ್ತಾ ಇದ್ದಾರೆ. ಈ ಮೂಲಕ ಜನತಾ ದರ್ಶನ ಪಾಲಿಟಿಕ್ಸ್ ಶುರುವಾಗಿದೆ. ಕೇಂದ್ರ ಸಚಿವ ವರ್ಸಸ್ ರಾಜ್ಯ ಸಚಿವರ ನಡುವಿನ ಪಾಲಿಟಿಕ್ಸ್ ಇದು. ಯಾವ ರೀತಿ ಇದೆ ಮಂಡ್ಯದಲ್ಲಿ ಶುರುವಾಗಿರುವಂತ ಹೊಸ ರಾಜಕೀಯ, ಜನತಾ ದರ್ಶನ ರಾಜಕೀಯ, ಎಚ್ ಡಿ ಕೆ ಮತ್ತು ಚಲುವರ ರಾಯಸ್ವಾಮಿ ನಡುವೆ ನಡೆದಿರುವಂತಹ ಪಾಲಿಟಿಕ್ಸ್ ಇದು. ಕುಮಾರಸ್ವಾಮಿ ಜನತಾ ದರ್ಶನ ಮಾಡಿದ ಬೆನ್ನಲ್ಲೇ ಸಚಿವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಜನತಾ ದರ್ಶನವನ್ನ ಶುರು ಮಾಡಿದ್ದಾರೆ. ಈ ಮೂಲಕ ಮಂಡ್ಯದಲ್ಲಿ ಹೊಸದೊಂದು ಪಾಲಿಟಿಕ್ಸ್ ಶುರುವಾಗಿದೆ. ಎಚ್ ಡಿ ಕೆ ಜನತಾ ದರ್ಶನ ಮಾಡಿದ್ರು, ಜನರ ಸಮಸ್ಯೆಗಳನ್ನ ಆಲಿಸಿದ್ರು. ವಿವಾದಿತ ಕೆರಗೋಡು ಗ್ರಾಮದಿಂದಲೇ ಜನತಾ ದರ್ಶನ ನಡೆಯಿತು. ನಿನ್ನೆ ಎಚ್ ಡಿ ಕೆ ಜನತಾ ದರ್ಶನಕ್ಕೆ ತಡೆಯೊಡ್ಡಿತ್ತು ಸರ್ಕಾರ. ಇವತ್ತು ಜನತಾ ದರ್ಶನದಲ್ಲಿ 53 ಇಲಾಖೆಗಳ ಅಧಿಕಾರಿಗಳು ಭಾಗಿಯಾಗ್ತಾರೆ. ಜನತಾ ದರ್ಶನ ವರ್ಸಸ್ ಜನಸ್ಪಂದನ ಪಾಲಿಟಿಕ್ಸ್ ಈಗ ಮಂಡ್ಯದಲ್ಲಿ. ಜನತಾ ದರ್ಶನಕ್ಕೆ ಕೃಷಿ ಸಚಿವರಿಂದ ಜನಸ್ಪಂದನ ಹೆಸರಲ್ಲಿ ಕೌಂಟರ್ ಕೊಡಲಾಗಿದೆ. ಚಲುವರಾಯಸ್ವಾಮಿ ಅವರು ಜನರ ಬಳಿ ಬಂದು ಜನರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ, ಅವರ ಕಷ್ಟಗಳೇನು ಅದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದಷ್ಟು ಜನ ಅಧಿಕಾರಿಗಳು ಕೂಡ ಇದ್ದಾರೆ, ಸ್ಥಳದಲ್ಲೇ ಪರಿಹಾರ ಕೊಡುವಂತಹ ಕಾರ್ಯಕ್ರಮ ಇದೆ. ಏನೇ ಪಾಲಿಟಿಕ್ಸ್ ನಡೀತು, ಜನತಾ ದರ್ಶನ ವರ್ಸಸ್ ಜನಸ್ಪಂದನ ಜನರಿಗೆ ಒಳ್ಳೇದಾದ್ರಾಯ್ತು. ಇದು ಈಗ ಸದ್ಯಕ್ಕೆ ಮಂಡ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಇಲ್ಲಿ ಕುಮಾರಸ್ವಾಮಿ ಅವರು ಜನತಾ ದರ್ಶನ ಹೆಸರಲ್ಲಿ ಜನರ ಬಳಿ ಬಂದ್ರು, ಅವರ ಸಮಸ್ಯೆಗಳನ್ನ ಆಲಿಸಿದ್ರು, ಆ ಕ್ಷಣಕ್ಕೆ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಒಂದಷ್ಟು ಅಧಿಕಾರಿಗಳ ಗಮನಕ್ಕೂ ಕೂಡ ಆ ಸಮಸ್ಯೆಗಳನ್ನ ತಂದ್ರು. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಚಲುವರಾಯಸ್ವಾಮಿ ಇಲ್ಲಿ ಮತ್ತೊಂದು ಜನತಾ ದರ್ಶನ ಮಾಡಿದ್ದಾರೆ ಜನಸ್ಪಂದನ ಹೆಸರಲ್ಲಿ. ಏನೇ ಆಗ್ಲಿ, ಜನರಿಗೆ ಒಳ್ಳೇದಾಗ್ಲಿ, ಜನರ ಸಮಸ್ಯೆ ಬಗೆಹರಿಲಿ, ಇಲ್ಲ ಅಂದ್ರೆ ಜನಪ್ರತಿನಿಧಿಗಳನ್ನ ಹುಡುಕೊಂಡು ಅವರ ಮನೆ ಅಲಿಬೇಕಾಗಿದ್ದಂತಹ ಜನರಿಗೆ ಈಗ ನಾಯಕರೇ ನಮ್ಮ ಹತ್ರ ಬರ್ತಾ ಇದ್ದಾರೆ, ಅಧಿಕಾರಿಗಳ ಸಮೇತ ಬರ್ತಾ ಇದ್ದಾರೆ, ಸಮಸ್ಯೆ ಬಗೆಹರಿದ್ರೆ ಸಾಕು ಅಂತ. ಅಲ್ಲಿಗೆ ಮಂಡ್ಯ ಜನ ಫುಲ್ ಖುಷಾದ್ರೆ ಸಾಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.